ಪ್ರಸ್ತುತ ಕನ್ನಡ ಚಿತ್ರರಂಗದಲ್ಲಿ ಟಾಪ್ ಸ್ಟಾರ್ ಎಂದು ಗುರುತಿಸಿಕೊಂಡಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 2011 ಕುಟುಂಬ ವ್ಯಾಜ್ಯದಿಂದಾಗಿ ಜೈಲು ಸೇರಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ಅಂತೆಕಂತೆಗಳು, ಆರೋಪಗಳು, ಪ್ರತ್ಯಾರೋಪಗಳು ನಡೆದಿದ್ದವು. ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಹಾಗೆ ದರ್ಶನ್ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದಾದ ಬಳಿಕ ವಿಜಯಲಕ್ಷ್ಮಿಯವರು ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಯಲ್ಲಿ, ನಾನು ಬಾತ್ರೂಮ್ನಲ್ಲಿ ಬಿದ್ದು ತೀವ್ರವಾಗಿ ಗಾಯಗೊಂಡೆ. ನನ್ನ ಪತಿ ದರ್ಶನ್ ನಮಗೆ ಬೆದರಿಕೆ ಹಾಕಿದ್ರು ಅಷ್ಟೇ. ಕೊಲೆಯತ್ನದ ಸುದ್ದಿ ಸುಳ್ಳು. ಹಲ್ಲೆಯಿಂದ ನನಗೆ ತೀವ್ರ ಗಾಯ ಆಗಿರೋದು ಕೇವಲ ಬೆರಳುಗಳಿಗೆ ಮಾತ್ರ. ಇದು ನಮ್ಮ ಕುಟುಂಬದ ವ್ಯಾಜ್ಯ, ಹಾಗಾಗಿ ನಾವೇ ಬಗೆಹರಿಸಿಕೊಳ್ತೀವಿ. ನಾನು ಹಿಂದಿನ ಹೇಳಿಕೆ ನೀಡುವಾಗ ಚಿಕಿತ್ಸೆಯಲ್ಲಿದ್ದೆ, ಆಗ ಅಷ್ಟು ಪ್ರಜ್ಞೆ ಇರಲಿಲ್ಲ ಎಂದು ವಿಜಯಲಕ್ಷ್ಮಿಯವರು ಅವತ್ತು ಹೇಳಿದರು. ಇಷ್ಟೆಲ್ಲ ಆದರೂ ದರ್ಶನ್ ಅವರನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಶಿವಣ್ಣ, ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಇದೇ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಡ್ತಾರೆ. ಹಾಗಂತ ಇವರು ದರ್ಶನ್ ಅವರನ್ನು ಭೇಟಿ ಮಾಡುವುದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿರಲಿಲ್ಲ. ಬದಲಾಗಿ ಅವರ ಶಿವ ಅನ್ನೋ ಸಿನಿಮಾದ ಶೂಟಿಂಗ್ ನಿಮಿತ್ತ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು. ಒಂದಿಷ್ಟು ಪತ್ರಕರ್ತರು ಈ ಪರಪ್ಪನ ಅಗ್ರಹಾರದ ಮುಂದೆ ಜಮಾಯಿಸಿದರು. ಈ ಸಂದರ್ಭದಲ್ಲಿ ಶಿವಣ್ಣನಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಯಿತು, ನೀವು ದರ್ಶನ್ ಅವರನ್ನು ಮೀಟ್ ಆಗ್ತೀರಾ ಅಂತ. ಅದಕ್ಕೆ ಶಿವಣ್ಣನವರು ನೇರವಾಗಿ, ಮಾರ್ಮಿಕವಾಗಿ ಉತ್ತರವೊಂದನ್ನು ನೀಡಿದ್ದಾರೆ. ಅದು ಏನಂತೇಳಿದರೆ, ಇಲ್ಲ, ನಾನು ಶೂಟಿಂಗ್ಗೆ ಬಂದಿರೋದು. ಈ ಪರಪ್ಪನ ಅಗ್ರಹಾರದಲ್ಲಿ ನಮಗೆ ಎಲ್ಲಿ ಶೂಟಿಂಗ್ಗೆ ಜಾಗ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ನಾವು ಸುಮ್ಮನೆ ಹೋಗಿ ಸ್ವಯಂ ಪ್ರೇರಿತವಾಗಿ ಹೋಗಿ ನಾವು ಅವರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಅಂತ ಹೇಳಿದ್ದರು. ನಮ್ದು ಶೂಟಿಂಗ್ ಇದು ನೋಡ್ಕೋಬೇಕು, ಆಮೇಲೆ ನಮ್ದು ಎಲ್ಲಿ ಜಾಗ ಶೂಟಿಂಗ್ ಕೊಟ್ಟಿದೆ ಅಂತ ನಮಗೂ ಗೊತ್ತಿಲ್ಲ. ಆಮೇಲೆ ಅನ್ಯಸೆ ವಾಲಂಟಿಯರ್ ಆಗಿ ಹೋಗಿ ಸುಮ್ಮನೆ ನಾವು ತೊಂದರೆನೂ ಕೊಡಬಾರ್ದು, ಯಾಕಂದ್ರೆ ಮಾನಸಿಕವಾಗಿ ಯಾರಿಗೂ ಹರ್ಟ್ ಆಗಬಾರ್ದು. ಹೀಗೆ ಮಾತನ್ನು ಮುಂದುವರಿಸುತ್ತಾ, ನಾವು ಯಾರಿಗೂ ಹರ್ಟ್ ಮಾಡಬಾರ್ದು, ಇನ್ನೊಬ್ಬರ ಭಾವನೆಗಳಿಗೆ ನಾವು ಗೌರವವನ್ನು ಕೊಡಬೇಕು. ಸುಖ ಸುಮ್ಮನೆ ಹೋಗಿ ಅವರ ಜೊತೆ ಮಾತನಾಡಿ ಅವರ ಮನಸ್ಸಿಗೆ ಗಾಸಿ ಮಾಡುವುದು ನನಗೆ ಇಷ್ಟವಿಲ್ಲ ಅಂತ ಶಿವಣ್ಣ ಈ ಸಂದರ್ಭದಲ್ಲಿ ಹೇಳಿದರು. ಇನ್ನೊಬ್ಬರ ಭಾವನೆಗೆ ನಾವು ಗಾಸಿ ಮಾಡಬಾರ್ದು, ಅವರ ಭಾವನೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಶಿವಣ್ಣ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಹ್ಯೂಮನ್. ಯಾವಲ್ಲೂ ಇನ್ನೊಬ್ಬರ ಒಂದು ಏನಂತೀವಿ ಒಂದು ಭಾವನೆಗಳನ್ನ ನಾವು ಅದನ್ನ ಗೌರವ ಕೊಡಬೇಕು. ಸೊ ಅನ್ನೆಸರಿ ಹೋಗಿ ಇಟ್ ಶುಡ್ ನಾಟ್ ಹರ್ಟ್ ದರ್ ಫೀಲಿಂಗ್ಸ್. ಇನ್ನೊಬ್ಬರ ಭಾವನೆಗಳ ಜೊತೆ ನಾವು ಆಟ ಆಡಬಾರ್ದು, ಹರ್ಟ್ ಮಾಡಬಾರ್ದು ಇನ್ನೊಬ್ಬರು. ಅದೇ ನನ್ನ ಪಾಲಿಸಿ. ಹೀಗಾಗಿ ಅಂದು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಂಥ ಶಿವಣ್ಣ ದರ್ಶನ್ ಅವರನ್ನು ಭೇಟಿ ಮಾಡಿಲ್ಲ. ಇದಾದ ಬಳಿಕ ದರ್ಶನ್ ಅವರ ಸಾರಥಿ ಸಿನಿಮಾ ರಿಲೀಸ್ ಆಗುತ್ತೆ. ಗಾಂಧಿನಗರದಲ್ಲಿ ಒಂದಿಷ್ಟು ಮಾತುಕತೆಗಳು ಕೂಡ ಹರಿದಾಡುತ್ತೆ. ಅದೇನಂತೇಳಿದರೆ, ಸಾರಥಿ ಅಟ್ಟರ್ ಫ್ಲಾಪ್ ಆಗುತ್ತೆ ಅಂತ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಬಳಿಕ ಅಣ್ಣ ತಮ್ಮ ಇಬ್ಬರು ಕೂಡ ಮನಸ್ಸಿರ್ಕೋತಾರೆ ಅಂತ. ಯಾಕಂತೇಳಿದರೆ, ಈ ಸಾರಥಿ ಚಿತ್ರದ ನಿರ್ದೇಶಕ ಬೇರೆ ಯಾರೂ ಅಲ್ಲ, ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ. ಇನ್ನೊಂದು ಮತ್ತೊಂದು ವಿಶೇಷ ಏನಂತೇಳಿದರೆ, ಈ ಸಾರಥಿ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಅವರು ಜೈಲಿನಲ್ಲಿದ್ದರು. ಈ ಸಾರಥಿ ಶುಕ್ರವಾರ ರಿಲೀಸ್ ಆಗಿತ್ತು. ಇದರ ಮುಂದಿನ ವಾರ ಅಂದರೆ ಗುರುವಾರದಂದು ರಿಲೀಸ್ ಆಗಿದ್ದೇ ಪರಮಾತ್ಮ. ಈ ಪರಮಾತ್ಮ ಯಾವಾಗ ರಿಲೀಸ್ ಆಯಿತು, ಅದೇ ದಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗ್ತಾರೆ. ಇದಾದ ಬಳಿಕ ದರ್ಶನ್ ಅವರು ನರ್ತಕಿ ಸೇರಿದಂತೆ ಒಂದಿಷ್ಟು ಚಿತ್ರಮಂದಿರಗಳಿಗೆ ಭೇಟಿ ಕೊಡ್ತಾರೆ. ಹಾಗೆ ಅದಕ್ಕೂ ಮೊದಲೇ ಡಿ ಬಾಸ್ ಅನುಪಸ್ಥಿತಿಯಲ್ಲಿ ಅವರ ಅಭಿಮಾನಿಗಳು ಸಾರಥಿ ಸಿನಿಮಾವನ್ನು ಗೆಲುವಿನ ದಡಕ್ಕೆ ಸೇರಿಸುತ್ತಾರೆ. ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾಗುವಷ್ಟರಲ್ಲಿ ಸಿನಿಮಾ ಗೆದ್ದು ಬೀಗಿರುತ್ತೆ. ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ, ಎಲ್ಲ ಕಡೆ ಬಾಕ್ಸ್ ಆಫೀಸ್ ಚಿಂದಿಯಾಗುತ್ತೆ. ಅಷ್ಟೇ ಅಲ್ಲದೆ ದರ್ಶನ್ ಅವರ ಜೀವನಕ್ಕೆ ಇದೊಂದು ಮೈಲಿಗಲ್ಲಾಗುತ್ತೆ. ಆ ಬಳಿಕ ದರ್ಶನ್ ಅವರು ಯಾವತ್ತೂ ಹಿಂತಿರುಗಿ ನೋಡಲೇ ಇಲ್ಲ. ಬಾಕ್ಸ್ ಆಫೀಸ್ ಸುಲ್ತಾನ್ ಆದರು, ಶತಕೋಟಿ ಸರದಾರ ಆದರು, ಇದೀಗ ದರ್ಶನ್ ಅವರು ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ಬಹುದೊಡ್ಡ ಸ್ಟಾರ್ ನಟ. ಅದೆಂಥದ್ದೇ ಸಿನಿಮಾವಾದರೂ ಅದನ್ನು ಗೆಲುವಿನ ಪತಾಕೆ ಹಾರಿಸುವಂತಹ ಕೆಪಾಸಿಟಿ ಹೊಂದಿರುವಂತಹ ನಟ. ಅದೇನೇ ಇರಲಿ, ದರ್ಶನ್ ಅವರ ಲೈಫಲ್ಲಿ ಕಹಿ ಘಟನೆಗಳು ಏನೇ ನಡೆದಿರಲಿ, ಆದರೆ ಅದು ಅಭಿಮಾನಿಗಳಿಗೆ ಬೇಕಾಗಿಲ್ಲ. ಬೇಕಾಗಿರೋದು ದರ್ಶನ್ ಅವರ ಒಳ್ಳೆತನ, ಒಳ್ಳೆ ಗುಣವಷ್ಟೇ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.